ುವಾಗ ತರಲೆಲ್ಲ ಹೋಗುವಾಗ ಒಯ್ಯಲಾರೆ ಬೇಸಿಗೆಯ ದಿವಸದಲ್ಲಿ ಹೇಗೆ ಬೇವಿನ ಮರ ತುಂಬಾ ತಂಪನ್ನ ನೀಡುತ್ತೋ ದೃಷ್ಟಿ ದೃಷ್ಟಿಯಾಗೋಗುತ್ತೆ ಅಂತ ಹೇಳಿ ತಾಯಿ ಆ ಮಗುವಿನ ಬಗ್ಗೆ ಎಷ್ಟು ಕಾಳಜಿಯನ್ನು ತಗೋತಾಳೆ ಒಲೆಯಲ್ಲಿ ಉರಿತಾ ಇರುವಂಥ ಸಾವಿರ ಕೊಳ್ಳಿ ಒಲೆಯಲ್ಲಿ ಉರಿದ್ರೂ ಕೂಡ ಆ ಉತ್ತದ ಒಳಗಿರುವಂತಹ ಒಂದು ಸರೂಪನ ಬೇಗೆಯನ್ನ ತಾಪವನ್ನು ಒಂದು ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂತಹ ಜನಪದ ಪದ್ಯಭಾಗವನ್ನು ಈ ದಿನ ನಾವು ಮಾತನಾಡೋಣ ಕಳೆದ ತರಗತಿಯಲ್ಲಿ ನಾವು ಮಾತನಾಡಿದ್ವಿ ಸ್ನೇಹಿತರು ಅಂತಂದರೆ ಹೇಗೆ ಇರಬೇಕು ಯಾವ ಯಾವ ರೀತಿ ನೆರೆಹೊರೆಯ ಒಂದು ಸಂಬಂಧ ಅನ್ನೋದು ಇರಬೇಕು ಎಂತಹ ನೆರೆಹೊರೆಯವರು ಇರಬೇಕು ತಾಯಿ ಮತ್ತು ಮಗುವಿನ ಒಂದು ಪ್ರೀತಿಯ ಬಗ್ಗೆ ಮಾತಾಡಿದ್ವಿ ಹಾಗೆ ಬಡವರು ಮತ್ತು ಶು ಶ್ರೀಮಂತರು ಇದರ ಬಗ್ಗೆಯೂ ಕೂಡ ಮಾತಾಡಿದ್ವಿ ಈ ಒಂದು ತರಗತಿಯಲ್ಲಿ ಏನೇನು ವಿಶೇಷಗಳನ್ನು ನಾವು ಕಲಿಬೋದು ಎಂತಹ ಜೀವನ ಮೌಲ್ಯಗಳನ್ನು ಎಂತಹ ರೀತಿ ನೀತಿಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣ ದರಳಾಯ್ತು ದೇಹವು ಸುಟ್ಟು ಸುಟ್ಟು ಸುಣ್ಣ ದರಳಾಯ್ತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿ ಕೊಡೆಯ ನೋಡಿ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣ ದರಳಾಯ್ತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿ ಕೊಡೆಯ ಅಂದರೆ ಇಲ್ಲಿ ತುಂಬ ಕಷ್ಟವನ್ನು ಕಷ್ಟಪಟ್ಟಿರುವಂತಹ ಒಬ್ಬ ಹೆಣ್ಣುಮಗಳು ಮಾತಾಡ್ತಾ ಇರೋದು ಅಂದರೆ ಈ ಕಷ್ಟದಿಂದ ಪಾರು ಮಾಡು ಶಿವನೇ ಸೃಷ್ಟಿಗೆ ಒಡೆಯ ಸೃಷ್ಟಿಕರ್ತನೇ ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು ಅಂತ ಹೇಳಿ ದೇವರಲ್ಲಿ ಮೊರೆ ಇಡ್ತಾ ಇರೋದು ನೋಡಿ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಹುಟ್ಟಬೇಕಾದ್ರೆ ನಾವು ಯಾವುದನ್ನೂ ಕೂಡ ಹೊತ್ಕೊಂಡು ಬರಲ್ಲ ಅಲ್ವಾ ಯಾವುದನ್ನು ಕೂಡ ನಾವು ಹೊತ್ತು ತರಲ್ಲ ಹಾಗೇ ನಾವು ಸಾಯಬೇಕಾದರೂ ಕೂಡ ಏನೇ ಆಸ್ತಿ ಸಂಪತ್ತು ಏನೇ ಇದ್ದರೂ ಕೂಡ ಅದೆಲ್ಲವನ್ನೂ ಕೂಡ ಹೊತ್ಕೊಂಡು ನಾವು ಸಾಯಕ್ಕೆ ಸಾಧ್ಯ ಇಲ್ಲ ಬರಿಗೈಯಲ್ಲೇ ಬರ್ತೀವಿ ಬರಿಗೈಯಲ್ಲೇ ನಾವು ಹೋಗ್ತೀವಿ ಏನೇ ಸಂಪಾದನೆ ಮಾಡಿದ್ರು ಯಾವುದೇ ಮನೆಯನ್ನು ಕಟ್ಟಿದ್ರು ಎಷ್ಟೇ ಹಣಕಾಸು ಇದ್ದರೂ ಕೂಡ ಯಾವುದನ್ನು ಕೂಡ ನಾವು ಮೇಲೆ ಹೋಗಬೇಕಾದ್ರೆ ಶಿವನ ಪಾದವನ್ನು ನಾವು ಸೇರ್ಕೋಬೇಕಾದ್ರೆ ನಾವು ಹೊತ್ಕೊಂಡು ಹೋಗಲ್ಲ ಅಲ್ವಾ ಅದರಿಂದ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಅಂತ ಹೇಳಿ ಹೇಳೋದು ನಾನು ಹುಟ್ಟಬೇಕಾದ್ರೆ ಯಾವುದನ್ನೂ ಕೂಡ ತರಲಿಲ್ಲ ಹಾಗೆ ಸಾಯಬೇಕಾದ್ರೆ ಯಾವುದನ್ನೂ ಕೂಡ ಹೊತ್ಕೊಂಡು ಹೋಗಲಾರೆ ಆದರೆ ಸುಟ್ಟು ಸುಟ್ಟು ಸುಣ್ಣದ ಅರಳಾಯಿತು ದೇಹವು ಈ ದೇಹ ಅನ್ನೋದು ಯಾವ ರೀತಿ ಕಷ್ಟಪಟ್ಟು ಪಟ್ಟು ಯಾವ ರೀತಿ ಆಗಿದೆ ಅಂತಂದರೆ ಸುಣ್ಣದ ಅರಳಿನ ರೀತಿಯಲ್ಲಾಗಿದೆ ಅಂತ ಆ ರೀತಿ ಬೆಂದಿದೆ ನನ್ನ ದೇಹ ನೊಂದಿದೆ ಬೆಂದಿದೆ ನನ್ನ ದೇಹ ಅಂತಂದರೆ ಕಷ್ಟದಿಂದ ಈ ಜೀವ ತೇದಿದೆ ಅಂತ ಆದ್ದರಿಂದ ಇನ್ನಾದರೂ ಕೂಡ ದಯಪಾಲಿಸಪ್ಪ ಇನ್ನಾದರೂ ಕೂಡ ಕರುಣೆ ತೋರಿಸಪ್ಪ ಈ ಕಷ್ಟದಿಂದ ನನ್ನನ್ನು ಬಿಡಿಸು ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು ಅಂತ ಹೇಳಿ ಜನಪದರು ಇಲ್ಲಿ ದೇವರನ್ನು ಸೃಷ್ಟಿಕರ್ತನನ್ನು ಬೇಡ್ಕೋತಾ ಇರೋದು ಮುಂದಿನ ಪದ್ಯವಾಗ ನೋಡೋಣ ಬ್ಯಾಸಾಕಿ ದಿವಸಾಕ ಬೇವಿನ ಮರತಂಪ ನೋಡಿ ಒಂದು ಸಲ ಇದನ್ನು ಹಾಡು ಹೇಳ್ತೀನಿ ಬ್ಯಾಸಾಕಿ ದಿವಸಾಕ ಬೇವಿನ ಮರತಂಪ ಭೀಮರತಿ ಎಂಬ ಹೊಳೆತಂಪ ಭೀಮರತಿ ಎಂಬ ಹೊಳೆತಂಪ ಹಳೆದಮ್ಮ ನೀ ತಂಪ ನನ್ನ ತವರಿಗಿ. ನೋಡಿ ಬ್ಯಾಸಾಕಿ ದಿವಸಾಕ ಬೇವಿನ ಮರತಂಪ ಭೀಮರತಿ ಎಂಬ ಹೊಳೆತಂಪ ಭೀಮರತಿ ಎಂಬ ಹೊಳೆತಂಪ ಹಡೆದಮ್ಮ ನೀತಂಪ ನನ್ನ ತವರಿಗೆ ಎಷ್ಟು ಅದ್ಭುತವಾಗಿದೆ ಇದು ಅಂತಂದರೆ ಬ್ಯಾಸಕಿ ಅಂತಂದರೆ ಬ್ಯಾಸಗಿ ಅಂತಂದರೆ ಬೇಸಿಗೆ ಅಂತ ಬ್ಯಾಸಕಿ ಅಂತಂದರೆ ಅಥವಾ ಬ್ಯಾಸಗಿ ಅಂತಂದ್ರೆ ಏನು ಬೇಸಿಗೆ ಬೇಸಿಗೆಯ ದಿವಸದಲ್ಲಿ ತುಂಬ ಉರಿ ಬಿಸಿಲಿರುತ್ತೆ ಅಂತಹ ಬೇಸಿಗೆಯ ದಿವಸದಲ್ಲಿ ಪ್ರಕೃತಿ ನಮಗೆ ತಂಪನ್ನು ನೀಡಲು ಕೆಲವು ಮರಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ವಿಶೇಷವಾದಂತಹ ಒಂದು ಮರ ನಮಗೆ ತಂಪನ್ನು ನೀಡುವಂತಹ ಮರ ಅಂತಂದರೆ ಅದು ಬೇವಿನ ಮರ ಅಲ್ವಾ ಹೌದು ತಾನೆ ತುಂಬ ಬಿಸಿಲಿರುತ್ತೆ ಅದೇ ನೀವು ಬಿಸಿಗಿನ ಬಿಸಿಲಿನ ಸಮಯದಲ್ಲಿ ಬೇವಿನ ಮರದ ಹತ್ರ ಹೋಗಿ ನೀವು ಕೂತ್ಕೊಳ್ಳಿ ಎಷ್ಟು ತಂಪಾಗಿ ತಂಪಾಗುತ್ತೆ ಅಲ್ವಾ ಅದನ್ನು ನೀವು ಕೂಡ ಅನುಭವಿಸಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನೀವು ನಿಮಗೆ ಗೊತ್ತು ಬೇವಿನ ಒಂದು ಎಲೆಯನ್ನು ನಾವು ಯಾವ ಸಮಯದಲ್ಲಿ ತಿಂತೀವಿ ಅನ್ನೋದು ಕೂಡ ಗೊತ್ತು ಯುಗಾದಿಯ ಹಬ್ಬದಲ್ಲಿ ಬೇವು ಬೆ ಬೆಲ್ಲವನ್ನು ನಾವು ತಿಂತೀವಿ ಅಂತ ಆ ಸಮಯದಲ್ಲಿ ಆ ಬೇಸಿಗೆಯ ಸಮಯದಲ್ಲಿ ತಂಪನ್ನು ನೀಡೋದು ನಮಗೆ ತಂಪನ್ನು ನೀಡೋದು ಯಾವುದು ಅಂತಂದರೆ ಬೇವಿನ ಮರ ನೋಡಿ ಉರಿ ಆದಂತಹ ಸಂದರ್ಭದಲ್ಲಿ ತುಂಬ ತಂಪ ದೇಹಕ್ಕೆ ತಂಪನ್ನು ಮಾಡೋದು ಅಂತಂದರೆ ಆ ಬೇವಿನ ಎಲೆ ಈಗ ಅಮ್ಮ ಆಗೋಗಿರುತ್ತೆ ಅಂದರೆ ಮೈಯಲ್ಲೆಲ್ಲ ಕಜ್ಜ ಆಗೋಗಿರುತ್ತೆ ಗಂಧೆ ಥರ ಆಗುತ್ತೆ ಆ ರೀತಿ ಅಮ್ಮ ಆದಾಗ ಆ ತಂಪನ್ನು ನೀಡೋದು ಯಾವುದು ಅಂತಂದರೆ ಈ ಬೇವಿನ ಎಲೆ ಆ ಅಮ್ಮ ಆದಂತಹ ಮಕ್ಕಳಿಗೆ ಆ ಮಕ್ಕಳ ಅಂತಂದರೆ ಮಲಗುವಂತಹ ಜಾಗಕ್ಕೆ ಬೇವಿನ ಎಲೆಯನ್ನು ಹಾಸ್ತಾರೆ ನಿಮಗೆ ಗೊತ್ತು ಅದು ಇದ್ದಕ್ಕಿದ್ದಾಗೆ ಬಂದು ಹಾಗೆ ಮಾಯ ಆಗುತ್ತೆ ಅಂದರೆ ಅದು ತಂಪನ್ನು ನೀಡುತ್ತೆ ಅಂತ ಅಲ್ವಾ ಅದರಿಂದ ಜನಪದರಿಗೆ ಅದು ಗೊತ್ತು ಅದಕ್ಕೆ ನೋಡಿ ಹೇಳ್ತಾ ಇರೋದು ಬ್ಯಾಸಾಗಿ ದಿವಸಕ ಬೇವಿನ ಮರ ತಂಪ ಅಂತ ಬೇಸಿಗೆಯ ದಿವಸದಲ್ಲಿ ಹೇಗೆ ಬೇವಿನ ಮರ ತುಂಬ ತಂಪನ್ನು ನೀಡುತ್ತೋ ಹಾಗೆ ಭೀಮರತಿ ಎಂಬ ಹೊಳೆ ತಂಪ ಬೇಸಿಗೆಯ ಸಮಯದಲ್ಲಿ ಭೀಮರತಿ ಎನ್ನುವಂತಹ ಹೊಳೆ ಹೇಗೆ ತಂಪನ್ನು ನೀಡುತ್ತೋ ಹಾಗೆ ಹಡೆದಮ್ಮ ಹಡೆದಮ್ಮ ಅಂತಂದರೆ ಹೆತ್ತ ತಾಯಿ ನೀತಂಪ ನನ್ನ ತವರಿಗೆ ಬಹಳ ಮುಖ್ಯವಾಗಿರೋದಿದು ನೀತಂಪ ನನ್ನ ತವರಿಗೆ ಯಾವುದು ಬೇಸಿಗೆಯ ದಿವಸದಲ್ಲಿ ಹೇಗೆ ಬೇವಿನ ಮರ ಅನ್ನೋದು ತಂಪನ್ನು ನೀಡುತ್ತೋ ಭೀಮರತಿ ಎನ್ನುವಂತಹ ಹೊಳೆ ತಂಪನ್ನ ನೀಡುತ್ತೋ ಹಾಗೆ ಹಡೆದಮ್ಮ ಹೆತ್ತ ತಾವಿ ತವರಲ್ಲಿ ಹೆತ್ತ ತಾಯಿ ತವರಲ್ಲಿ ತಂಪನ್ನು ನೀಡುವವಳು ಅಂತಂದರೆ ಅದು ತಾಯಿ ನೋಡಿ ನಾವು ಮಕ್ಕಳು ಮದುವೆ ಆದಮೇಲೆ ತವರು ಮನೆಗೆ ಹೋದಾಗ ಅಪ್ಪ ಇರಲಿ ಅಥವಾ ಚಿಕ್ಕಮ್ಮ ಇರಲಿ ಚಿಕ್ಕಪ್ಪ ಇರಲಿ ಅಲ್ವಾ ಅಣ್ಣ ಇರಲಿ ಅತ್ತಿಗೆ ಇರಲಿ ಯಾರೇ ಇದ್ದರೂ ಕೂಡ ನಮ್ಮನ್ನು ವಹಿಸ್ಕೊಂಡು ನಮ್ಮನ್ನು ಉಪಚಾರವನ್ನು ಮಾಡೋದು ನಮ್ಮ ಕಷ್ಟ ಸುಖಗಳನ್ನು ಎಲ್ಲವನ್ನೂ ಕೂಡ ಆಪ್ತವಾಗಿ ಅರ್ಥ ಮಾಡ್ಕೊಳ್ಳೋದು ಯಾರು ಅಂತಂದರೆ ಅದು ತಾಯಿ ಮಾತ್ರ ಅದರಿಂದ ಆ ತಮ್ಮ ತಾ ಆ ತಾಯಿ ತವರು ಮನೆಯಲ್ಲಿ ತಂಪನ್ನು ನೀಡುವವಳು ಯಾರು ಹೆಣ್ಣು ಮಕ್ಕಳಿಗೆ ಅಂತಂದರೆ ಅದು ತಾಯಿ ಅಲ್ವಾ ತವರು ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ತಂಪನ್ನು ನೀಡುವವಳು ಯಾರು ಅಂತಂದರೆ ತಾಯಿ ತಾಯಿ ಇದ್ದರೆ ತುಂಬ ಯೋಗಕ್ಷೇಮದಿಂದ ತುಂಬ ಚೆನ್ನಾಗಿ ಇರೋಕ್ಕೆ ಸಾಧ್ಯ ಸುಭಿಕ್ಷೆಯಿಂದ ಇರೋಕ್ಕೆ ಸಾಧ್ಯ ತವರು ಮನೆ ಅಲ್ವಾ ತಾಯಿ ಇದ್ದರೆ ಆ ಮನೆಯೇ ಸ್ವರ್ಗ ಆದ್ದರಿಂದ ಅಲ್ಲಿ ಜನಪದರು ಹೇಳ್ತಾ ಇರೋದು ಬೇಸಿಗೆಯ ದಿವಸದಲ್ಲಿ ಹೇಗೆ ಬೇವಿನ ಮರ ತಂಪನ್ನು ನೀಡುತ್ತೋ ನೀವು ಅಂಥದ್ದನ್ನೆಲ್ಲ ಅನುಭವಿಸ್ಬೇಕು ಹಾಗಾದರೆ ಮಾತ್ರ ನಿಮಗೆ ಗೊತ್ತಾಗೋದು ನೋಡಿ ಬೇಸಿಗೆಯ ಸಮಯದಲ್ಲಿ ಒಂದು ಕ್ಷಣ ಹೊತ್ತು ಆ ಬೇವಿನ ಮರದ ಕೆಳಗಡೆ ಇರಿ ತುಂಬ ತಂಪಾದಂತಹ ಒಂದು ಅನುಭವ ನಿಮಗೆ ಸಿಗುತ್ತೆ ಹಾಗೇ ತಣ್ಣನೆಯ ಅನುಭವ ತವರು ಮನೆಯಲ್ಲಿ ಯಾರಿಂದ ಸಾಧ್ಯ ಅಂತಂದರೆ ಅದು ಹಡೆದಮ್ಮನಿಂದ ಮಾತ್ರ ಸಾಧ್ಯ ಹೆತ್ತ ತಾಯಿಯಿಂದ ಮಾತ್ರ ಸಾಧ್ಯ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ಒಬ್ಬ ಹೆಣ್ಣು ಮಗಳು ಇದನ್ನು ಹೇಳ್ತಾ ಇದ್ದಾಳೆ ಹಡೆದಮ್ಮ ನೀ ತಂಪ ನನ್ನ ತವರಿಗೆ ಹೆತ್ತ ತಾಯಿಗೆ ಹೇಳ್ತಾ ಇರೋದು ತಾಯಿ ನೀನು ನನ್ನ ತವರಿಗೆ ತಂಪನ್ನು ನೀಡುವವಳು

ನೋಡಿ ಕೈ ಕಣ್ಣೆಂಜಲ ಕಾಡಿಗೆ ಬಾಯೆಂಜಲ ವೀಳ್ಯಾವ ಅಂತ ಕಣ್ಣೆಂಜಲ ಕಾಡಿಗೆ ಮಕ್ಕಳಿಗೇನಾದರೂ ಆಗೋಗುತ್ತೆ ಅಂತ ಹೇಳಿ ತಾಯಿ ಆ ಮಗುವಿನ ಬಗ್ಗೆ ಎಷ್ಟು ಕಾಳಜಿಯನ್ನು ತಗೋತಾಳೆ ಅಂತಂದರೆ ಅಯ್ಯೋ ಯಾರಾದರೂ ನೋಡಿದ್ರೆ ದೃಷ್ಟಿಯಾಗ್ಬಿಡ್ಬೋದು ಮಗುಗೆ ಅಂತ ಹೇಳಿ ಕಣ್ಣಿನ ಕಾಡಿಗೆಯನ್ನೇ ತಗೊಂಡು ಆ ಮಗುವಿನ ಗಲ್ಲಕ್ಕೆ ಆಕೆ ಹಚ್ತಾಳೆ ಅಂತಂದರೆ ಯಾರೂ ಕೂಡ ಕ ಯಾರ ಕಣ್ಣು ಕೂಡ ತಾಗಬಾರ್ದು ದೃಷ್ಟಿ ಆಗಬಾರ್ದು ಅಂತ ಹೇಳಿ ಹಾಗೆ ಕಣ್ಣೆಂಜಲ ಕಾಡಿಗೆ ಹಾಗೆ ತಾಯಿಯ ಕಣ್ಣೆಂಜಲವನ್ನು ಹಾಕಿಸ್ಕೊಂಡು ಬೆಳೆದಂಥವರು ಮಕ್ಕಳು ಅಂತ ಹಾಗೆ ಬಾಯಂಜಲ ವೀಳ್ಯಾವ ಎಷ್ಟೋ ಸಲ ನಿಮ್ಮ ನಿಮಗೂ ಕೂಡ ಅಂತಹ ಅನುಭವ ಆಗಿರ್ಬೋದು ಮಕ್ಕಳು ಬೆಳಿಬೇಕಾದಂತಹ ಒಂದು ಹಂತದಲ್ಲಿ ಅಂದರೆ ಪುಟ್ಟ ವಯಸ್ಸಿನ ಆ ಮಕ್ಕಳು ಓಡ್ಕೊಂಡು ಬರ್ತವೆ ಅಮ್ಮ ಏನಾದರೂ ತಿಂತಾಯಿದ್ರೆ ನೋಡಿ ಎಷ್ಟೋ ಸಲ ಆ ಅಮ್ಮ ವೀಲಿಯದೆ ಎಲೆಯನ್ನು ತಿಂತಾಯಿದ್ರು ಕೂಡ ನನಗೂ ಬೇಕು ನನಗೂ ಬೇಕು ಅಂತ ಹೇಳಿ ಹಠ ಹಿಡಿಯುತ್ತೆ ಆ ರೀತಿ ಬಾಯಂಜಲ ವೀಲಿಯವ ಆ ರೀತಿ ಬಾಯಂಜಲನ್ನು ಉಂಡು ತಿಂದು ಬೆಳೆದಂಥವರು ಅಂತಂದರೆ ಮಕ್ಕಳು ಅಂತ ಅಲ್ವಾ ಬಾಯ ಎಂಜಲನ್ನು ಉಂಡು ತಿಂದು ಬೆಳೆದವರು ಯಾರು ಅಂತಂದರೆ ಮಕ್ಕಳು ನೋಡಿ ಯಾರ ಎಂಜಲ್ ಉಂಡು ಮನವ ಯಾರ ಎಂಜಲನ್ನು ಉಂಡು ನಾನು ಬೆಳೆದಿದ್ದೀನಿ ಅಂತಂದರೆ ಅಂದರೆ ಈಗ ಅಮ್ಮ ಏನಾದರೂ ತಿಂತಾಯಿದ್ರೆ ಗಟ್ಟಿಯಾದಂತಹ ವಸ್ತು ಆದರೆ ಮಕ್ಳಿಗೆ ತಿನ್ನಕ್ಕೆ ಸಾಧ್ಯ ಆಗೋಲ್ಲ ಅಲ್ವಾ ಅವು ಪುಟ್ಟ ಪುಟ್ಟ ಹಲ್ಲು ಕೂಡ ಇನ್ನೂ ಬಂದಿರೋಲ್ಲ ಒಂದೊಂದು ಹಲ್ಲು ಬಂದಿರ್ಬೋ ಬಂದಿರುತ್ತೆ ಆಗ ಅವ್ರಿಗೆ ಆಸೆ ಆಗುತ್ತೆ ಆ ಮಕ್ಕಳಿಗೆ ಏನಾದರೂ ಮಕ್ ಅಮ್ಮ ತಿಂತಾ ಇದ್ದಾಗ ಆದರೆ ಅಮ್ಮ ಸುಮ್ಮನೆ ಇರೋಲ್ಲ ಅಯ್ಯೋ ನನಗೆ ಮಾತ್ರ ತಿನ್ನಬೇಕು ಅಂತ ಹೇಳಿ ರಾಕ್ಷಸಿ ಥರ ಒಬ್ಬಳೇ ತಿನ್ನಲ್ಲ ತನ್ನ ಮಗುವಿಗೆ ಆಕೆ ಕೊಡ್ತಾಳೆ ಅಲ್ವಾ ಆ ರೀತಿ ಆ ತಾಯಿ ತಿನ್ಬೇಕಾದ್ರೆ ತನ್ನ ತಾನು ಅದನ್ನು ಹಗ್ದು ಮೃದು ಮಾಡಿ ಮಗುವಿನ ಬಾಯಿಗೆ ಕೊಡ್ತಾಳೆ ಹಾಗೆ ಯಾರೆಂಜಲುಂಡು ನೋಡಿ ಯಾರೆಂಜಲುಂಡು ನನ್ನ ಮನವ ಹಡೆದವನ ಉಂಡು ಬೆಳೆದೇನ ನಾನು ಯಾರ ಎಂಜಲನ್ನು ಉಂಡು ಬೆಳೆದಿದ್ದೀನಿ ಅಂತಂದರೆ ನಾನು ಹಡೆದವನ ಹೆಪ್ತ ತಾಯಿಯ ಬಾಯಂಜಲನ್ನು ಉಂಡು ನಾನು ಬೆಳೆದಿದ್ದೀನಿ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು ಕಣ್ಣೆಂಜಲ ಕಾಡೀಲಿ ಕಾಡಿಗೆ ಬಾಯಂಜಲ ಬೀಳ್ಯಾವ ಯಾರೆಂಜಲುಂಡು ನನ್ನ ಮನವ ಹಡೆದವನ ಬಾಯಂಜಲುಂಡು ಬೆಳೆದೇನ ಹಡೆದವನ ಅಂದರೆ ಹೆತ್ತ ತಾಯಿಯ ಎಂಜಲನ್ನು ಉಂಡು ನಾನು ಬೆಳೆದಿದ್ದೀನಿ ಅಂತ ಹೇಳಿ ಒಂದು ಮಗು ಇಲ್ಲಿ ಹೇಳುತ್ತೆ ಇಲ್ಲಿ ಅಮ್ಮ ಮತ್ತು ಮಗುವಿನ ಪ್ರೀತಿ ಎಂಥದ್ದು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಯಾರು ಇದ್ದರು ನನ್ನ ತಾಯವ್ವ ನೋಲಾರ ಸಾವಿರ ಕೊಳ್ಳಿ ಒಲೆಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರ ಜ್ಯೋತಿ ನಿನ್ಯಾರ ಹೊಲ್ಯಾರ ಯಾರು ಇದ್ದರ ನನ್ನ ತಾಯವ್ವ ನೋಲ್ಯಾರ ಸಾವಿರ ಕೊಳ್ಳಿ ಒಲೆಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರ ಜ್ಯೋತಿ ನಿನ್ಯಾರ ಹೋಲಾರ ನೋಡಿ ಯಾರು ಇದ್ದರೂ ನನ್ನ ತಾಯವ್ವ ನೋಲಾರ ಸಾವಿರ ಕೊಳ್ಳಿ ಒಲೆಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರ ಜ್ಯೋತಿ ನಿನ್ಯಾರ ಹೋಲಾರ ಇಲ್ಲಿ ತಾಯಿಯ ಮಹತ್ವದ ಬಗ್ಗೆ ಕುರಿತು ಮಾತಾಡ್ತಾ ಇರೋದು ಏನಂತ ಯಾರು ಇದ್ದರೂ ನನ್ನ ತಾಯಿಯವ ನೋಲಾರ ಮನೆಯಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಅಪ್ಪ ಇದ್ದರು ಅಣ್ಣ ಇದ್ದರು ಅತ್ತಿಗೆ ಇದ್ದರು ಚಿಕ್ಕಮ್ಮ ಇದ್ದರು ಅಲ್ವಾ ಅತ್ತೆ ಇದ್ದರೂ ಯಾರೇ ಇದ್ದರೂ ಕೂಡ ಹೆತ್ತ ತಾಯಿಯನ್ನು ಹೋಲಿಕೆ ಸಾಧ್ಯ ಇಲ್ಲ ಅಂತ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಹೆಪ್ತ ತಾಯಿ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ದೈವ ಅಲ್ವಾ ಆಕೆಯ ಆಕೆಯ ಒಂದು ಸಂಬಂಧವನ್ನು ಬೇರೆ ಯಾರಿಗೂ ಕೂಡ ಪೂರ್ಣವಾಗಿ ಪೂರೈಸಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ವಾ ಅದು ಕರಳು ಬಳ್ಳಿಯ ಒಂದು ಸಂಬಂಧ ಆ ರೀತಿ ಹೆಪ್ತ ತಾಯಿಯ ರೀತಿಯಲ್ಲಿ ಹೋಲುವವರು ಬೇರೆ ಯಾರೂ ಕೂಡ ಇಲ್ಲ ಅಂದರೆ ಹೆತ್ತ ತಾಯಿಯನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂತ ಬೇರೆಯೊಬ್ಬರ ಇದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದು ಚಿಕ್ಕಮನೆ ಆಗಿರ್ಬೋದು ಅತ್ತೆನೇ ಆಗಿರ್ಬೋದು ಯಾರನ್ನೂ ಕೂಡ ನಾವು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೊಂದಿಗೆ ಹೆಪ್ಪ ತಾಯಿಯೊಂದಿಗೆ ನೋಡಿ ಅದನ್ನೇ ಹೇಳ್ತಾ ಇರೋದು ಯಾರೂ ಇದ್ದರೂ ನನ್ನ ತಾಯವ್ವನೋ ಅನ್ನೋಲಾರ ಯಾರಿದ್ದರೂ ಕೂಡ ಮನೆಯಲ್ಲಿ ನನ್ನ ತಾಯಿಯನ್ನು ಹೆಪ್ತ ತಾಯಿಯನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಮನಲ್ಲ ಅವರು ಯಾರೂ ಕೂಡ ಹೇಗೆ ಎಷ್ಟು ಚೆನ್ನಾಗಿ ಉದಾಹರಣೆಯನ್ನು ಇಲ್ಲಿ ಜನಪದರು ತಿಳಿಸ್ತಾರೆ ಸಾವಿರ ಕೊಳ್ಳಿ ಒಲೆಯಾಗ ಕೊಳ್ಳಿ ಅಂತಂದರೆ ಕಟ್ಟಿಗೆ ಅಂತ ಅಲ್ವಾ ಒಲೆಯಲ್ಲಿ ಇರುವಂಥ ಸಾವಿರ ಕೊಳ್ಳಿ ಒಲೆಯಲ್ಲಿ ಉರಿದ್ರೂ ಕೂಡ ಅದರಿಂದ ಹತ್ತುವಂತಹ ಒಂದು ಬೆಂಕಿಗೂ ನೋಡಿ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರ ಜ್ಯೋತಿ ನಿನ್ಯಾರ ಹೋಲಾರ ಬಹಳ ಮುಖ್ಯ ಆಯಿತು ಜ್ಯೋತಿ ನಿನ್ಯಾರ ಹೋಲಾರ ಒಲೆಯಲ್ಲಿ ಸಾವಿರ ಕೊಳ್ಳಿ ಉರಿತಾಯಿದ್ರೂ ಜ್ಯೋತಿಗೆ ಆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಜ್ಯೋತಿ ಅಂತಂದರೆ ಹಣತೆ ಅಂತ ಅಲ್ವಾ ಈಗ ಹಣತೆಯಲ್ಲಿ ಆ ಬೆಳಕು ಉರಿಯೋದಕ್ಕೂ ಹಾಗೆ ಸಾವಿರ ಕೊಳ್ಳಿ ಕಟ್ಟಿಗೆ ಉರಿಯೋದಕ್ಕೂ ವ್ಯತ್ಯಾಸ ಇದೆ ಬೆಂಕಿ ಒಂದೇ ಆದರೂ ಕೂಡ ವ್ಯತ್ಯಾಸ ಇದೆ ಹಣತೆಯ ಒಂದು ಜ್ಯೋತಿಗೂ ಕೊಳ್ಳಿಯಲ್ಲಿ ಉರಿತಾ ಇರುವಂತಹ ಸಾವಿರ ಕೊಳ್ಳಿ ದಗದಗಿಸಿ ಉರಿತಾ ಇರೋದಕ್ಕೂ ಕೂಡ ವ್ಯತ್ಯಾಸ ಇರುತ್ತೆ ಅಂದರೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅದೇ ಬೆಂಕಿ ಇದು ಅಂತ ಹೇಳಿ ಹೇಳೋಕ್ಕೆ ಆಗಲ್ಲ ಆದ್ದರಿಂದ ಅಂತಹ ಜ್ಯೋತಿ ಯಾರು ಮನೆಯಲ್ಲಿರುವಂತಹ ಜ್ಯೋತಿ ಯಾರು ಅಂತಂದರೆ ಅದು ಹೆತ್ತ ತಾಯಿ ಆ ಜ್ಯೋತಿಯನ್ನು ಬೇರೆ ಯಾರಿಗೂ ಕೂಡ ಹೋಲಿಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅತ್ತೆಗಾಗಲಿ ಚಿಕ್ಕಮ್ಮನಿಗಾಗಲಿ ಅಥವಾ ಅತ್ತಿಗೆಗಾಗ್ಲಿ ಯಾರಿಗೂ ಕೂಡ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹೆತ್ತ ತಾಯಿಯನ್ನು ಅದರಿಂದ ಜನಪದರು ಹೇಳ್ತಾ ಇರೋದು ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರ ಸಾವಿರ ಕೊಳ್ಳಿ ಒಲೆಯಲ್ಲಿ ಉರಿತಾ ಇದ್ರೂ ಕೂಡ ಜ್ಯೋತಿ ನಿನ್ಯಾರ ಹೋಲಾರ ಜ್ಯೋತಿಯನ್ನು ಆ ಹಣತೆಯನ್ನು ಆ ದೀಪವನ್ನು ಹೋಲಿಕೆ ಸಾಧ್ಯ ಇಲ್ಲ ಜ್ಯೋತಿ ನಿನ್ಯಾರ ಹೋಲಾರ ಜ್ಯೋತಿಯಂತೆ ಇರುವಂತಹ ಬೆಳಕನ್ನು ಮನೆಗೆ ಬೆಳಕನ್ನು ಇರೋರು ಯಾರು ಅಂತಂದರೆ ಅದು ಹೆತ್ತ ತಾಯಿ ಹೌದು ತಾನೇ ಈಗ ಸೌದೆ ಸಾವಿರ ಕೊಳ್ಳಿ ಒಲೆಯಲ್ಲಿ ಉರಿತಾ ಉರಿತಾಯಿದ್ರು ಕೂಡ ಅದು ಬೆಳಕನ್ನು ನೀಡುತ್ತಾ ಮನೆಗೆ ಇಲ್ಲಲ್ವ ಕತ್ತಲೆಯ ಒಂದು ಮನೆಯನ್ನು ಬೆಳಗಬೇಕು ಅಂತಂದರೆ ಅದು ಹಣತೆಯಿಂದ ಮಾತ್ರ ಸಾಧ್ಯ ಅಲ್ವ ದೀಪದಿಂದ ಮಾತ್ರ ಅದು ಸಾಧ್ಯ ಆಗೋದು ಅದಕ್ಕೆ ಇಲ್ಲಿ ಜನಪದರು ಹೇಳ್ತಾ ಇರೋದು ಜ್ಯೋತಿ ನಿನ್ಯಾರ ಹೋಲಾರ ಅಂತಂದರೆ ಜ್ಯೋತಿಯಾದಂಥ ಮನೆಗೆ ನಂದಾದೀಪವಾಗಿರುವಂತಹ ಮನೆಗೆ ಸದಾ ಬೆಳಕನ್ನು ನೀಡುವಂಥವರು ಯಾರಿಲ್ಲಿ ಅಂತಂದರೆ ಜ್ಯೋತಿಯಂತೆ ಇರುವಂತಹ ತಾಯಿ ನೋಡಿ ಜ್ಯೋತಿಯಂತೆ ಇರುವಂತಹ ತಾಯಿ ಎಷ್ಟು ಚೆನ್ನಾಗಿ ಹೋಲಿಸಿದ್ದಾರೆ ಅಂತಂದರೆ ಈ ಜ್ಯೋತಿ ತನ್ನಂತಾನೇ ಸುಟ್ಕೊಳ್ಳುತ್ತೆ ಅಲ್ವಾ ತನ್ನಂತಾನೇ ಕಷ್ಟಪಟ್ಟು ಮನೆ ಮಂದಿಗೋಸ್ಕರ ಮಕ್ಕಳಿಗೋಸ್ಕರ ಆ ಜೀವ ತೇಯ್ತಾ ಇರುತ್ತೆ ಗಂಧದಂತೆ ತೇಯ್ತಾ ಇರುತ್ತೆ ತನ್ನಂತಾನು ಸುಟ್ಕೋತಾ ಇರುತ್ತೆ ಕಷ್ಟಪಡ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಜನಪದರು ಹೋಲಿಸಿದ್ದಾರೆ ಜ್ಯೋತಿ ನಿನ್ಯಾರ ಹೋಲಾರ ಅದರಿಂದ ಹೆತ್ತ ತಾಯಿಯನ್ನು ಇಲ್ಲಿ ಯಾವುದಕ್ಕೆ ಹೋಲಿಸಿರೋದು ಅಂತಂದರೆ ಮನೆಗೆ ಬೆಳಕನ್ನು ನೀಡುವಂತಹ ಜ್ಯೋತಿಗೆ ಹೋಲಿಸಿರೋದು ಆ ಜ್ಯೋತಿಯನ್ನು ಬೇರೆ ಯಾರಿಗೂ ಕೂಡ ಹೋಲಿಸ್ಲಿಕ್ಕೆ ಸಾಕು ಅಧ್ಯ ಇಲ್ಲ ಅನ್ನೋದನ್ನು ಜನಪದರಲ್ಲಿ ತಿಳಿಸ್ತಾರೆ ಮುಂದೆ ನೋಡಿ ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಾಳು ಹುತ್ತಾದ ಒಳಗಿರೋ ಸರುಪಾನ ಹುತ್ತಾದ ಒಳಗಿರೋ ಸರುಪಾನ ಬೇಗಯ ನೆತ್ತಿ ಮೇಲಿರುವ ಶಿವಬಲ್ಲ. ನೋಡಿ ಇಲ್ಲೂ ಕೂಡ ತಾಯಿಯ ಬಗ್ಗೆನೇ ತಿಳಿಸ್ತಾ ಇರೋದು ಅಲ್ಲಿ ತಾಯಿಯ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಇಲ್ಲೂ ಕೂಡ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ ತಾಯಿಯ ಸ್ಥಾನ ತಾಯಿಯ ಮಹತ್ವದವನ್ನು ಕುರಿತೇ ಜನಪದರು ಹೇಳ್ತಾ ಇರೋದು ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು ಹುತ್ತಾದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ ನೋಡಿ ಹೆಣ್ಣು ಮಕ್ಕಳ ದುಃಖವನ್ನು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ ಅದು ಹೆತ್ತ ತಾಯಿಗೆ ಮಾತ್ರ ಸಾಧ್ಯ ಅಂತ ಬೇರೆ ಯಾರಿಗೂ ಕೂಡ ಅದು ಸಾಧ್ಯ ಇಲ್ಲ ಗಂಡನೇ ಇರ್ಬೋದು ತಂದೆನೇ ಇರ್ಬೋದು ಅಣ್ಣ ತಮ್ಮಂದ್ರೆ ಇರ್ಬೋದು ಆದರೆ ಆಕೆಯ ನೋವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಬ್ಬ ಹೆಣ್ಣು ಮಗಳ ನೋವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದು ಹೆತ್ತ ತಾಯಿಗೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ನೋಡಿ ಅವಳು ಕೂಡ ಅದೇ ಒಂದು ದಾರಿಯಲ್ಲಿ ಸಾಗಿ ಬಂದಿರ್ತಾಳೆ ಹೆತ್ತ ತಾಯಿ ಅದರಿಂದ ಹೆಣ್ಣು ಮಕ್ಕಳನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋವಳು ಅಂತಂದರೆ ಹೆತ್ತ ತಾಯಿ ಮಾತ್ರ ಕರಳು ಬಳ್ಳಿಯ ಒಂದು ಸಂಬಂಧ ಹೆತ್ತ ತಾಯಿಗೆ ಮಾತ್ರ ಹೆಣ್ಣು ಮಕ್ಕಳ ಒಂದು ದುಃಖ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೆಣ್ಣು ಮಕ್ಕಳ ದುಃಖ ಹೆತ್ತ ಹೂವ ಬಲ್ಲಾಳು ಹೆತ್ತವ್ವ ಮಾತ್ರ ಅಂದರೆ ಹೆತ್ತ ತಾಯಿ ಮಾತ್ರ ಹಡೆದವ್ವ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ಜನಪದರು ಹೇಳ್ತಾರೆ ನೋಡಿ ಹೇಗೆ ಹುತ್ತದ ಒಳಗಿರೋ ಸರಪಾನ ಬೇಗೆಯ ಬೇಗೆ ಅಂತಂದರೆ ಬಿಸಿ ಅಂತ ಬೇಗೆ ಅಂತಂದರೆ ಬಿಸಿ ಬೇಗೆ ಅಂತಂದರೆ ತಾಪ ಅಲ್ವ ಬೇಗೆ ಅಂತಂದರೆ ಬಿಸಿ ಬೇಗೆ ಅಂತಂದರೆ ತಾಪ ಅಂತ ಹೇಳಿ ಹೇಳ್ಬೋದು ಈ ಬಿಸಿಯನ್ನು ಬೇಗೆಯನ್ನು ಅಂದರೆ ಹುತ್ತದ ಒಳಗಿರುವಂತಹ ಒಂದು ಧಗೆಯನ್ನು ಬಿಸಿಯನ್ನು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ ನೆತ್ತಿ ಮೇಲಿರುವ ಶಿವಬಲ್ಲ ಆ ಹುತ್ತದ ಒಳಗಿರುವಂತಹ ಒಂದು ಸರೂಪನ ಬೇಗೆಯನ್ನು ತಾಪವನ್ನು ಒಂದು ದುಃಖವನ್ನು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಬಿಸಿಯನ್ನು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ ಶಿವ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಯಾರಾದರೂ ಸಾಮಾನ್ಯವಾಗಿ ಹುತ್ತದ ಹುತ್ತದೊಳಗೆ ಕೈ ಹಾಕಿ ಹಾವನ್ನು ಹಿಡಿಯೋಕ್ಕೆ ಸಾಧ್ಯ ಆಗುತ್ತಾ ಅದು ಯಾವ ರೀತಿ ಆ ಭೂಮಿಯ ಒಳಗಡೆ ಯಾವ ರೀತಿ ಬಿಸಿ ಇರುತ್ತೆ ತಾಪ ಇರುತ್ತೆ ಅನ್ನೋದು ಆ ಶಿವನಿಗೆ ಮಾತ್ರ ಅರ್ಥ ಆಗುತ್ತೆ ಏಕೆಂತಂದರೆ ಶಿವನ ಕತ್ನಲ್ಲಿ ಸುತ್ತಕೊಂಡಿರೋದು ಆ ಸ್ವರೂಪ ಅದರಿಂದ ನೆತ್ತಿ ಮೇಲಿರುವಂತಹ ಶಿವ ಬಲ್ಲ ಆತನಿಗೆ ಮಾತ್ರ ಶಿವನಿಗೆ ಮಾತ್ರ ಆ ಹುತ್ತದ ಒಳಗಿರೋ ಸರೂಪನ ಅಂತಂದರೆ ಸರೂಪ ಅಂತಂದರೆ ಹಾವು ಅಲ್ವಾ ಸರ್ಪ ಹಾವು ಅದರ ತಾಪ ಬಿಸಿ ಹೇಗೆ ಗೊತ್ತಿರುತ್ತೋ ಹಾಗೆ ಹೆಣ್ಣು ಮಕ್ಕಳ ದುಃಖವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಯಾರಿಗೆ ಅಂತಂದರೆ ಅದು ಹೆತ್ತ ತಾಯಿಗೆ ಮಾತ್ರ ಸಾಧ್ಯ ಬೇರೆ ಯಾರಿಂದಲೂ ಕೂಡ ಹೆಣ್ಣು ಮಕ್ಕಳ ದುಃಖವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಜನಪದರು ತಿಳಿಸ್ತಾರೆ ಮುಂದಿನ ಪದ್ಯ ಭಾಗವನ್ನು ನೋಡೋಣ ತಾಯೌನ ನೆನೆಯೋದು ತಾಯವು ನೆನೆಯೋದು ಯಾಳೆ ಯಾ ಹೊತ್ತ ಊರೆಲ್ಲ ಉಂಡೂ ಮಲಗಾನ ಊರೆಲ್ಲ ಉಂಡು ಮಲಗಾನ ಚುಕ್ಕಿ ಹೊಂಡಾಗ ಹಡೆದವನ ನೆನೆದೇನಾ ನೋಡಿ ತಾಯವನ್ನ ನೆನೆಯೋದು ಯಾಳಿ ಯಾ ಹೊತ್ತ ಯಾಳಿ ಅಂತಂದರೆ ಇಲ್ಲಿ ಸಮಯ ಗಳಿಗೆ ಅಂತ ಹೇಳಿ ಅರ್ಥ ಯಾಳಿ ಯಾ ಹೊತ್ತ ಅಂದರೆ ಯಾವ ಸಮಯ ಯಾವ ಹೊತ್ತು ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚುಕ್ಕಿ ಬೆಳ್ಳಿ ಚಿಕ್ಕಿ ಅಂತಂದರೆ ನಕ್ಷತ್ರ ಅಂತ ಹೇಳಿ ಅರ್ಥ ಬೆಳ್ಳಿ ಚಿಕ್ಕಿ ಅಂತಂದರೆ ನಕ್ಷತ್ರ ಚುಕ್ಕೆ ತಾರೆ ಹೊಂಡಾಗ ಹಡೆದವನ ನೆನೆದೇನ ಆ ರೀತಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವನ ನೆನಪು ಮಾಡ್ಕೋತೀನಿ ಅಂತ ನೋಡಿಲಿ ತಾಯವನ ನೆನೆಯೋದು ಯಾಯಾಳಿ ಯಾ ಹೊತ್ತ ನೋಡಿ ತಾಯಿ ಸದಾ ಸ್ಮರಣೀಯ ಆ ಆಕೆಯನ್ನು ನಾವು ಯಾವಾಗಲೂ ಕೂಡ ಇಷ್ಟೇ ಹೊತ್ತಿನಲ್ಲಿ ಇಂತಹ ಗಳಿಗೆಯಲ್ಲೇ ನಾವು ನೆನಪು ಮಾಡ್ಕೋತೀವಿ ಇಂತಹ ಸಮಯದಲ್ಲೇ ನೆನಪು ಮಾಡ್ಕೋತೀವಿ ಅಂತ ಹೇಳಿ ಹೇಳಂಗಿಲ್ಲ ಆದರೆ ಇಲ್ಲಿ ಒಬ್ಬ ಹೆಣ್ಣು ಮಗಳು ಮದುವೆಯಾದಂತಹ ಹೆಣ್ಣುಮಗಳು ತನ್ನ ತಾಯಿಯನ್ನು ಯಾವಾಗ ನೆನಪು ಮಾಡ್ಕೋತಾಳೆ ಅನ್ನೋದನ್ನು ಜನಪದರು ಹೇಳ್ತಾಳೆ ನೋಡಿ ಅವಳು ಕೂಡ ಬೆಳಿಗ್ಗೆ ಸಂಜೆಯ ತನಕನೂ ಕೂಡ ಕೈ ತುಂಬ ಕೆಲಸ ಆಕೆಗೆ ಅಲ್ವಾ ಒಂದು ಹೆಣ್ಣುಮಕ್ಕಳಿಗೆ ಎಲ್ಲ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ಕೂಡ ತಗೋಬೇಕಾಗುತ್ತೆ ಆ ರೀತಿ ಬೆಳಗಿಂದ ಸಂಜೆ ತಂದ್ಕೊಂಡು ಕೂಡ ಕೈ ತುಂಬ ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ಹೆಣ್ಣುಮಗಳು ಸಂಜೆ ಆದಮೇಲೆ ಅಂತಂದರೆ ರಾತ್ರಿ ಆದಮೇಲೆ ತಾಯವನ್ನ ನೆನೆಯೋದು ಯಾಯಾಳಿ ಯಾ ಹೊತ್ತು ಯಾವಗಳಿಗೆ ಯಾವ ಹೊತ್ತು ಅನ್ನೋದು ಕೂಡ ಇಲ್ಲ ಇಂತಹ ಸಮಯ ಇಂತಹ ಹೊತ್ತಲ್ಲೇ ನೆನಪಿಸ್ಕೋಬೇಕು ಅನ್ನೋದು ಇಲ್ಲ ಆದರೆ ಊರೆಲ್ಲ ಉಂಡು ಮಲಗಾನ ಎಲ್ಲರೂ ಕೂಡ ಊಟ ಮಾಡಿ ಮಲಗಿದ್ಮೇಲೆ ಊರೆಲ್ಲ ಜನರೆಲ್ಲರೂ ಕೂಡ ಊಟ ಮಾಡಿ ಮಲಗಿದ್ಮೇಲೆ ಅಂತಂದರೆ ರಾತ್ರಿಯ ಹೊತ್ತಿನಲ್ಲಿ ಬೆಳ್ಳಿ ಚಿಕ್ಕಿ ಹೊಂಡಾಗ ಬೆಳ್ಳಿ ಚುಕ್ಕಿ ಅಂತಂದರೆ ನಕ್ಷತ್ರ ಅನ್ನೋದು ಮೂಡಿದಾಗ ಹೊಂಡಾಗ ಅಂತಂದರೆ ಮೂಡಿದಾಗ ಹಾಡೆದವನ ನೆನೆದೇನ ನೋಡಿ ಅವಳಿಗೆ ಸಮಯ ಸಿಗೋದು ಯಾವಾಗ ಅಂತಂದರೆ ಆ ರಾತ್ರಿಯ ಸಮಯದಲ್ಲಿ ಆ ಬೆಳ್ಳಿ ಚುಕ್ಕಿ ಮೂಡಿದಂತಹ ಸಮಯದಲ್ಲಿ ಅವಳಿಗೆ ಸಮಯ ಸಿಕ್ಕೋದು ತನಗೆ ಅಂತ ಹೇಳಿ ಸಮಯ ಸಿಗೋದು ಒಬ್ಬ ಹೆಣ್ಣುಮಗಳಿಗೆ ರಾತ್ರಿ ಎಲ್ಲರೂ ಕೂಡ ಊಟ ಮಾಡಿ ಮಲ್ಕೊಂಡಾದ ಮೇಲೆ ಆಕೆಗೆ ಸಮಯ ಅನ್ನೋದು ಸಿಗುತ್ತೆ ಆಗ ಅವಳು ಅನ್ಕೋತಾಳೆ ನನ್ನ ಹೆತ್ತ ತಾಯಿಯು ಕೂಡ ಇದೇ ರೀತಿಯಲ್ವ ನಮ್ಮನ್ನು ಇಷ್ಟು ಕಷ್ಟವನ್ನು ಪಟ್ಟು ನಮ್ಮನ್ನು ಕೂಡ ಬೆಳೆಸಿದ್ಲು ನಮ್ಮ ಸಂಸಾರವನ್ನು ಕೂಡ ಸಾಗಿಸಿದ್ಲು ನಮ್ಮ ಕುಟುಂಬವನ್ನು ಕೂಡ ಇಷ್ಟು ಮುಂದಕ್ಕೆ ತಂದ್ಲು ಅಂತ ಹೇಳಿ ಆ ಹೆಣ್ಣುಮಗಳು ತನ್ನ ತಾಯಿಯ ಬಗ್ಗೆ ಸ್ಮರಿಸ್ಕೊಳ್ತಾಳೆ ಅನ್ನೋದನ್ನ ಇಲ್ಲಿ ಜನಪದರು ಹೇಳ್ತಾ ಇರೋದು ಮುಂದೆ ನೋಡಿ ತಾಯೌನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕೀ ಹಳೆದವ್ನ ಬಾಳ ದಿನದಾಕೀ ಹಳೆದವನ ಬೈದಾರ ಬಾಳ ಮರುಗ್ಯಾಳ ಮನದಾಗ ಇಲ್ಲಿ ಒಬ್ಬ ಸೋದರಿ ಸೋದರನಿಗೆ ಬುದ್ಧಿವಾದವನ್ನು ಹೇಳ್ತಾ ಇರೋದು ಅಂದರೆ ಅಕ್ಕ ತಮ್ಮನಿಗೆ ಬುದ್ಧಿವಾದವನ್ನು ಇರೋದು ಏನಂತ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ ಆಕೆ ಅಂತಂದರೆ ತಾಯವನ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ ಅಂತ ಅಂದರೆ ಮತಿ ಕೆಟ್ಟವನು ಬುದ್ಧಿ ಕೆಟ್ಟವನು ಅಂತ ನಿನಗೆ ಅಷ್ಟು ಜ್ಞಾನ ಇಲ್ವಾ ಅರಿವು ಇಲ್ವಾ ತಾಯಿಯನ್ನು ಬೈಬೇಡ ಅಂತ ಹೇಳಿ ತಮ್ಮನಿಗೆ ಹೇಳ್ತಾ ಇರೋದು ನೋಡಿ ಹೆಣ್ಮಕ್ಕಳು ಸದಾ ಅಮ್ಮನ ಜೊತೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ತವರು ಮನೆಯಿಂದ ಅವರು ಗಂಡನ ಮನೆಯಲ್ಲಿ ಇರಲೇಬೇಕಾಗುತ್ತೆ ಆದರೆ ತವರು ಮನೆಯಲ್ಲಿ ತನ್ನ ತಾಯಿಯನ್ನು ಜ್ಯೋತಿಯಾದಂತಹ ಮನೆಯ ಜ್ಯೋತಿಯಾದಂತಹ ತಾಯಿಯನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿ ಯಾರಿಗಿರುತ್ತೆ ಅಂತಂದರೆ ಅಣ್ಣ ತಮ್ಮಂದ್ರಿಗೆ ಇರುತ್ತೆ ಆ ಅಣ್ಣ ತಮ್ಮಂದ್ರೆ ಏನಾದರೂ ತಾಯಿಯನ್ನು ನೋಡ್ಕೊಳ್ಳಿಲ್ಲ ಅಂತ ಹೇಳಿ ಅಂದಾಗ ಹೆಣ್ಣು ಮಕ್ಕಳಿಗೆ ತುಂಬಾ ದುಃಖ ಆಗುತ್ತೆ ಆಗ ತಾಯಿಯನ್ನು ಈ ರೀತಿ ಬೈಬೇಡ ಅಂತ ಹೇಳಿ ತಿಳಿಗೇಡಿಯಾದಂತಹ ತಮ್ಮನಿಗೆ ಬುದ್ಧಿವಾದವನ್ನ ಒಬ್ಬ ಜವಾಬ್ದಾರಿಯುತವಾದಂತಹ ಅಕ್ಕ ಹೇಳುವಂತಹ ಮಾತು ತಾಯವ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ ತಾಯಿಯವನ್ನ ಬೈಬಿಡ ತಾಯಿಯವನನ್ನು ಅಂದರೆ ಹೆತ್ತ ತಾಯಿಯನ್ನ ನೀನು ಬೈಯೋಕ್ಕೆ ಹೋಗ್ಬೇಡ ವಯಸ್ಸಾದ ಮೇಲೆ ನಾವು ತುಂಬ ಚೆನ್ನಾಗಿ ಅವರನ್ನು ನೋಡ್ಕೋಬೇಕು ನಮ್ಮನ್ನು ಹೇಗೆ ಅವರು ಮಕ್ಕಳಿದ್ದಾಗ ಜೋಪಾನ ಮಾಡಿ ನೋಡ್ಕೋತಾ ಇದ್ರು ಹಾಗೆ ವಯಸ್ಸಾದ ಮೇಲೆ ಅವರನ್ನೂ ಕೂಡ ಅಂದರೆ ಹೆತ್ತ ತಂದೆ ತಾಯಿಯನ್ನು ಕೂಡ ಮಕ್ಕಳ ರೀತಿಯಲ್ಲಿ ಜೋಪಾನವಾಗಿ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ ಆಗಿರುತ್ತೆ ಆದರೆ ಆ ರೀತಿ ಮಾಡೋದೇ ಇಲ್ಲ ಮದುವೆ ಆದಮೇಲೆ ಅವ್ರದ್ದೇ ಆದಂತಹ ಒಂದು ಪ್ರಪಂಚಕ್ಕೆ ಹೋಗ್ತಾರೆ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳೋವರು ತಾಯಿಯನ್ನು ತಂದೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಕ್ಷಣ ಕ್ಷಣಕ್ಕೂ ಕೂಡ ಅವರಿಗೆ ಒಂದೊಂದು ಮಾತಿಗೂ ಕೂಡ ಒಂದೊಂದು ಸಂದರ್ಭವನ್ನು ಕೂಡ ತಗೊಂಡು ಅವರು ಬೈತಾನೆ ಇರ್ತಾರೆ ಹೆತ್ತ ತಾಯಿಗೆ ಅದರಿಂದ ನೊಂದಂತಹ ಆ ಜೀವ ಕಷ್ಟಪಟ್ಟಂತಹ ಜೀವ ಹೆತ್ತು ಹೊತ್ತು ಸಾಕಿ ಬೆಳೆಸಿದಂತಹ ಆ ಜೀವ ನೊಂದ್ಕೊಳ್ಳುತ್ತೆ ಆ ಅಮ್ಮನಿಗೆ ಹೆತ್ತ ತಾಯಿಗೆ ಬೈಬೇಡ ಅಂತ ಹೇಳಿ ಸೋದರಿ ಅಥವಾ ಅಕ್ಕ ಇಲ್ಲಿ ತಿಳಿಗೇಡಿ ತಮ್ಮನಿಗೆ ಬುದ್ಧಿವಾದವನ್ನು ಹೇಳ್ತಾ ಇರೋದು ತಾಯಿಯವನ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ ಭಾಳ ದಿನದಾಕಿ ಹಡೆದವನ ಬೈದಾರ ಭಾಳ ಮರುಗ್ಯಾಳ ಮನದಾಗ ನೋಡಿ ಈ ರೀತಿ ನೀನು ಬಹಳ ದಿವಸ ಈ ಆಕೆಗೆ ನೀನು ಈ ರೀತಿ ಬೈಯಕ್ಕೆ ಹೋಗಬೇಡ ಹೆತ್ತ ತಾಯಿಗೆ ಆ ರೀತಿ ಬೈಯಕ್ಕೆ ಹೋಗಬೇಡ ಬಹಳ ಕಷ್ಟಪಟ್ಟು ಅವಳು ನಿನ್ನನ್ನು ಬೆಳೆಸಿದ್ದಾಳೆ ಅಲ್ವಾ ಹೆತ್ತ ತಾಯಿ ನಮ್ಮನ್ನು ತುಂಬ ಕಷ್ಟಪಟ್ಟು ಬೆಳೆಸಿರ್ತಾಳೆ ಯಾ ಅವರು ಯಾವುದೇ ಸುಖ ಸಂತೋಷ ಎಲ್ಲವನ್ನೂ ಕೂಡ ಬದಿಗಿತ ಬದಿಗಿಟ್ಟು ಅವರು ನಮ್ಮನ್ನು ಬೆಳೆಸಿರ್ತಾರೆ ಅದರಿಂದ ಬಹಳ ಜೋಪಾನವಾಗಿ ತುಂಬ ಪ್ರೀತಿಯಿಂದ ನಾವು ಹೆತ್ತ ತಂದೆ ತಾಯಿಗಳನ್ನು ನೋಡ್ಕೋಬೇಕು ಅದರಿಂದ ಆ ಹೆತ್ತ ತಾಯಿಯನ್ನು ನೀನು ಆ ರೀತಿ ಬೈಯಕ್ಕೂ ಬೇಡ ಭಾಳ ಮರುಗ್ಯಾಳ ಮನದಾಗ ಅಂತಂದರೆ ಅವಳು ನಿನಗೆ ವಾಪಸ್ಸು ಬೈಯಲ್ಲ ಅವಳು ಹೆತ್ತ ತಾಯಿ ನಿನಗೆ ತಿರುಗಿ ವಾಪಸ್ಸು ನಿನಗೆ ಬೈಯಲ್ಲ ಅಥವಾ ಶಾಪ ಹಾಕೋಕ್ಕೂ ಕೂಡ ಹೋಗಲ್ಲ ಆದರೆ ಮನಸ್ಸಿನಲ್ಲೇ ನೊಂದ್ಕೊಳ್ತಾಳೆ ಇದು ಬಹಳ ಮುಖ್ಯ ಮನಸ್ಸಿನಲ್ಲೇ ಆಕೆ ನೊಂದ್ಕೊಳ್ತಾಳೆ ಈ ಮನಸ್ಸಿನಲ್ಲೇ ನೊಂದ್ಕೊಳ್ಳೋದಿದೆಯಲ್ಲ ಅದು ಒಂದು ರೀತಿಯ ಶಾಪ ಹಾಕ್ದಂಗೆ ಅದು ಅದು ಆ ನೋವಿನ ಒಂದು ಬಿಸಿ ಅನ್ನೋದು ತಟ್ಟೆ ತಟ್ಟುತ್ತೆ ಮಕ್ಕಳಿಗೆ ಅದರಿಂದ ಮಕ್ಕಳೇ ನಿಮಗೂ ಕೂಡ ಹೇಳ್ತಾ ಇರೋದು ತಂದೆ ತಾಯಿ ಏನಾದರೂ ಹೇಳಿದರೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕಾರ್ಯವನ್ನು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ನೀವು ತಂದೆ ತಾಯಿಗೆ ಬೈತಾ ಹೋದರೆ ಅವರು ವಾಪಸ್ ನಿಮಗೆ ಯಾವುದೇ ರೀತಿಯ ಶಾಪವನ್ನು ಹಾಕಲ್ಲ ಆದರೆ ಅವರು ನೊಂದ್ಕೋತಾರೆ ಅದೇ ಶಾಪವಾಗಿ ಪರಿಣಮಿಸುತ್ತೆ ಅದರಿಂದ ಇಲ್ಲಿ ಅಕ್ಕ ಬುದ್ಧಿವಾದವನ್ನು ಹೇಳೋದು ತಮ್ಮನಿಗೆ ತಮ್ಮ ನೀನು ಅಮ್ಮನನ್ನು ಹೀಗೆ ದಿನ ದಿನ ಬೈಯಕ್ಕೆ ಹೋಗಬೇಡ ಬೈಬೇಡ ನೀನು ಆಕೆಗೆ ಆಕೆ ಬಹಳ ಕಷ್ಟಪಟ್ಟು ನಿನ್ನನ್ನು ಸಾಕಿ ಬೆಳೆಸಿದಾಳೆ ಅವಳು ಮನಸ್ಸಿನಲ್ಲೇ ನೊಂದ್ಕೊಳ್ತಾಳೆ ಅನ್ನೋದನ್ನು ಹೇಳ್ತಾಳೆ ಯಾರಿಗೂ ಕೂಡ ಆಕೆ ಹೇಳಲ್ಲ ಅಯ್ಯೋ ನಾನು ಇಂತಹ ವಯಸ್ಸಾದ ಮೇಲೆ ಯಾಕೆ ಅಂತಂದರೆ ಆಶ್ರಯವನ್ನು ಕೊಡೋನು ಮಗ ಅಂತ ಹೇಳಿ ಬೇಡಿ ಬೇಡಿ ಬಯಸಿ ಬಯಸಿ ಅಂತಹ ಮಕ್ಕಳನ್ನು ಗಂಡು ಮ ಗಂಡು ಮಕ್ಕಳನ್ನು ಎತ್ತಿರ್ತಾರೆ ಆದರೆ ಗಂಡು ಮಕ್ಕಳು ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸದೆ ತನ್ನ ಸಂಸಾರದ ಒಂದು ತಾಪತ್ರೆಯಲ್ಲೇ ಮುಳುಗಿ ತನ್ನ ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ಹೋದಾಗ ತಂದೆ ತಾಯಿಯನ್ನು ಕಡೆಗಣಿಸಿದಾಗ ಅಥವಾ ತಂದೆ ತಾಯಿಗೆ ನೋ ಆಗುವಂತೆ ಬೈದಂತಹ ಸಮಯದಲ್ಲಿ ಈ ರೀತಿ ಅಕ್ಕ ಬುದ್ಧಿವಾದವನ್ನು ಹೇಳೋದು ಅವಳು ಮನಸ್ಸಿನಲ್ಲಿ ತುಂಬ ನೊಂದ್ಕೋತಾಳೆ ಆ ಹೆತ್ತ ತಾಯಿ ಆ ರೀತಿ ಆಕೆಗೆ ಮನಸ್ಸಿನಲ್ಲಿ ನೊಂದುಕೊಳ್ಳುವಂಗೆ ಮಾಡಬೇಡ ಬಹಳ ಸಂಕಟ ಅದು ಮನಸ್ಸಿನಲ್ಲಿ ನೊಂದ್ಕೊಂಡ್ರು ಅಂತಂದರೆ ಅದೊಂದು ರೀತಿಯ ಮಾನಸಿಕ ಕಾಯಿಲೆ ಅಂತ ಹೇಳಿ ಆಗೋಗುತ್ತೆ ಅಯ್ಯೋ ನನ್ನ ಮಗ ಬೈದ್ಬಿಟ್ನಲ್ಲ ನನ್ನ ಮಗ ಈ ರೀತಿ ಹೇಳ್ಬಿಟ್ನಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಆಕೆ ನೊಂದ್ಕೋತಾಳೆ ಆ ರೀತಿ ಭಾಳ ಮರುಗ್ಯಾಳ ಮನದಾಗ ನೀನಾದ್ರಿಂದ ತಮ್ಮನಿಗೆ ಬುದ್ಧಿವಾದವನ್ನು ಹೇಳ್ತಾ ಇರೋದು ಈ ರೀತಿ ಬೈಬೇಡ ಅನ್ನುವಂತಹ ಬುದ್ಧಿವಾದವನ್ನು ಅಕ್ಕ ಹೇಳ್ತಾಳೆ ಮುಂದೆ ನೋಡಿ ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ ನೀರಿಲ್ಲದ ಕೆರಿಗೆ ಕರು ಬಂದು ನೀರಿಲ್ಲದ ಕೆರಿಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ನೋಡಿ ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ ಅಂತ ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ ನೀರಿಲ್ಲದ ಕೆರಿಗೆ ಕರುಬಂದು ತಿರುಗಾಗ ಆಗ ನೋಡವರ ದುಃಖಗಳ ತಾಯಿಲ್ಲದ ತವರಿಗೆ ಹೋಗದಿರೋ ನನ್ನ ಮನ ನನ್ನ ಮನವ ಅಂದರೆ ತಾಯಿಲ್ಲದ ತವರನ್ನು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ತಾಯಿಲ್ಲದ ತವರನ್ನು ಯಾವುದಕ್ಕೆ ಇಲ್ಲಿ ಜನಪದರು ಹೋಲಿಸಿದ್ದಾರೆ ಅಂತಂದರೆ ನೀರಿಲ್ಲದ ಕೆರೆಗೆ ಇಲ್ಲಿ ಹೋಲಿಸಿದ್ದಾರೆ ಅಲ್ವಾ ನೀರಿಲ್ಲದ ನೀರಿಲ್ಲದೇ ಇರುವಂತಹ ಕೆರೆ ಯಾವ ರೀತಿ ಬರಡಾಗಿರುತ್ತೋ ಹೇಗೆ ಒಣಗೋಗಿರುತ್ತೋ ಹಾಗೆ ತಾಯಿಲ್ಲದ ತವರೂ ಕೂಡ ಹಾಗೆ ಬರಡಾಗಿರುತ್ತೆ ಒಣಗೋಗಿರುತ್ತೆ ಅಂತ ಹೇಳಿ ಇಲ್ಲಿ ಜನಪದರು ಹೇಳ್ತಾ ಇರೋದು ಹೌದು ತಾನೆ ತಾಯಿ ಅಂತಂದರೆ ಸೃಷ್ಟಿ ತಾಯಿ ಅಂತಂದರೆ ಸಮೃದ್ಧಿ ಅಂತ ಹೇಳಿ ಅಲ್ವಾ ಆದರೆ ಇಲ್ಲಿ ತಾಯಿಲ್ಲದ ಇರುವಂತಹ ತವರು ಯಾವ ರೀತಿ ಇರುತ್ತೆ ಅನ್ನೋದನ್ನು ಜನಪದರು ಇಲ್ಲಿ ಹೇಳ್ತಾರೆ ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ ತಾಯಿಲ್ಲದ ತವರಿಗೆ ನನ್ನ ಮನಸ್ಸನ್ನು ನನ್ನನ್ನು ಕರ್ಕೊಂಡು ಹೋಗಬೇಡ ಯಾಕೆ ಅಂತಂದರೆ ತಾಯಿಲ್ಲದ ತವರು ಹೇಗಾಗುತ್ತೆ ಅಂತಂದರೆ ನೀರಿಲ್ಲದ ಕೆರೆಯ ರೀತಿಯಲ್ಲಿ ಆಗುತ್ತೆ ಈಗ ನೀರಿಲ್ಲದ ಕೆರೆಗೆ ಒಂದು ಕರು ಬಂದಂತಹ ಸಮಯದಲ್ಲಿ ನೀರಿಲ್ಲದೆ ಅದು ಹೇಗೆ ವಿಲವಿಲ ಅಂತ ಹೇಳಿ ಒದ್ದಾಡುತ್ತೋ ಹಾಗೆ ತವರು ಮನೆಗೆ ಹೋದಂತಹ ಹೆಣ್ಣು ಮಗು ತಾಯಿ ಇಲ್ಲದೆ ಆ ಹೆಣ್ಣು ಮಗಳು ಒದ್ದಾಡ್ತಾಳೆ ನೋಡಿ ಎಲ್ಲರೂ ಕೂಡ ಇರ್ಬೋದು ಅಲ್ಲಿ ಅಣ್ಣ ಅತ್ತಿಗೆ ಅಲ್ವಾ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಎಲ್ಲರೂ ಕೂಡ ಇರ್ಬೋದು ಆದರೆ ಅಪ್ಪ ಎಲ್ಲರೂ ಕೂಡ ಇದ್ದರೂ ಕೂಡ ಅವಳಿಗೆ ಬೇಕಾಗಿರೋದು ಯಾರು ಅವಳಿಗೆ ತುಂಬ ಸಾಂತ್ವನವನ್ನು ನೀಡುವವಳು ಅರ್ಥ ಮಾಡಿಕೊಳ್ಳುವವಳು ಮತ್ತು ತಂಪನ್ನು ನೀಡುವವಳು ತವರಲ್ಲಿ ಅಂತಂದರೆ ಆ ತಾಯಿ ಮಾತ್ರ ಹೆತ್ತ ತಾಯಿ ಮಾತ್ರ ನೋಡಿ ಹೆಣ್ಣುಮಕ್ಕಳ ಎಲ್ಲ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋವಳು ಅದು ತಾಯಿ ಮಾತ್ರ ಅದರಿಂದ ಪಾಪ ಇವಳಿಗೆ ಇಂತಹ ತಿಂಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲ ಇಷ್ಟಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋವಳು ಅಂತಂದರೆ ಅದು ಹೆತ್ತ ತಾಯಿ ಮಾತ್ರ ಬೇರೆ ಯಾರಿಗೂ ಕೂಡ ಅರ್ಥ ಆಗಲ್ಲ ಕಷ್ಟ ಸುಖ ಎಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳೋವಳು ಅದು ತಾಯಿ ಮಾತ್ರ ಹಾಗಾದರೆ ತಾಯಿ ಇದ್ದರೆ ಮಾತ್ರ ತವರಿಗೆ ಹೋದರೆ ಎಲ್ಲವೂ ಕೂಡ ಸುಖ ಸಮೃದ್ಧಿ ಅನ್ನೋದು ಇರುತ್ತೆ ಸಂಪತ್ತು ಅನ್ನೋದು ಇರುತ್ತೆ ಇಲ್ಲ ಅಂತಂದರೆ ನೀರಿಲ್ಲದ ಕೆರೆಗೆ ಬಂದು ಆ ಕರು ಹೇಗೆ ಒದ್ದಾಡುತ್ತೋ ಹಾಗೆ ತಾಯಿಲ್ಲದ ತವರಿಗೆ ಒಂದು ಒಬ್ಬ ಹೆಣ್ಣುಮಗಳು ಏನಾದರೂ ಹೋದರೆ ಕರುವಿನ ರೀತಿಯಲ್ಲೇ ಆಕೆನೂ ಕೂಡ ಒದ್ದಾಡ್ತಾಳೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ಆಗ ಎಂತಹ ದುಃಖವನ್ನು ಅನುಭವಿಸ್ತಾಳೆ ಒಬ್ಬ ಹೆಣ್ಣುಮಗಳು ಹಾಗೆ ನೀರಿಲ್ಲದ ಕೆರೆಯಲ್ಲಿ ಹೇಗೆ ದುಃಖವನ್ನು ಅನುಭವಿಸುತ್ತಳು ಅನುಭವಿಸುತ್ತೋ ಹಾಗೆ ತವರೆಯಲ್ಲಿ ತಾಯಿ ಇಲ್ಲದಂತಹ ತವರಲ್ಲಿ ಹೆಣ್ಣು ಮಗು ಹೋದರೆ ಆ ರೀತಿ ದುಃಖವನ್ನು ಅನುಭವಿಸ್ತಾಳೆ ಅನ್ನೋದನ್ನು ಜನಪದರಲ್ಲಿ ತಿಳಿಸ್ತಾರೆ ಮುಂದೆ ನೋಡೋಣ ಉಂಗೂರ ಉಡುದಾರಾ ಮುರಿದಾರೆ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಮಡದಿ ಸತ್ತಾರ ತರಬಹುದು ಹಳೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ ಉಂಗೂರ ಉಡುದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಮಡದಿ ಸತ್ತಾರ ತರಬಹುದು ಹಳೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ ತಂದೆ ತಾಯಿಯ ಮಹತ್ವದ ಬಗ್ಗೆ ಇಲ್ಲಿ ತಿಳಿಸ್ತಾ ಇರೋದು ನೋಡಿ ಉಂಗೂರ ಆ ವಸ್ತು ಅದು ಉಡುದಾರ ವಸ್ತು ಇದು ಮುರಿದ್ರೂ ಕೂಡ ನಾವು ಮತ್ತೊಂದು ಹೊಸದಾಗಿ ಮಾಡಿಸ್ಬೋದು ಅಲ್ವಾ ಉಂಗುರ ಮುರಿದ್ರೂ ಕೂಡ ಮತ್ತೆ ಹೊಸದಾಗಿ ಮಾಡಿಸ್ಕೋಬೋದು ಉಡುದಾರ ಮಕ್ಕಳಿಗೆ ಕಟ್ಟುವಂತಹ ಉಡದಾರ ಅದು ಮುರಿದ್ರೂ ಕೂಡ ಮತ್ತೆ ವಾಪಸ್ಸು ಮಾಡಿಸ್ಬೋದು ನೋಡಿ ಹೆಂಡತಿ ಸತ್ತರು ತರ ಮಡದಿ ಸತ್ತರು ತರಬೋದು ಅಂತಂದರೆ ಒಬ್ಬ ಹೆಂಡತಿ ಸತ್ತೋದ್ರೂ ಕೂಡ ಮತ್ತೆ ಇನ್ನೊಂದು ಮರು ವಿವಾಹವನ್ನು ಮಾಡ್ಬೋದು ಇಲ್ಲಿ ಕರಳು ಬಳ್ಳಿಯ ಸಂಬಂಧ ಅನ್ನೋದು ಇಲ್ಲ ಹೆಂಡತಿ ಮತ್ತು ಗಂಡನಿಗೂ ಕರಳು ಬಳ್ಳಿಯ ಸಂಬಂಧ ಅನ್ನೋದು ಇಲ್ಲ ಹಾಗಾದರೆ ಕಳ್ಳು ಬಳ್ಳಿಯ ಸಂಬಂಧ ಯಾರಿಗಿರೋದು ಅಂತಂದರೆ ಹೆತ್ತ ತಂದೆ ತಾಯಿ ಇಲ್ಲಿ ಹಾಗಾದರೆ ಹಡೆದಂಥ ತಂದೆ ತಾಯಿ ಎಲ್ಲಿ ಸಿಕ್ಕಾರ ಹೆತ್ತ ತಂದೆ ತಾಯಿ ನಮಗೆ ಎಲ್ಲಿ ಸಿಗೋಕ್ಕೆ ಸಾಧ್ಯ ಮತ್ತು ಅವರನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ ಹೊಸದಾಗಿ ತರೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಹೇಗೆ ಉಂಗೂರ ಉಡುದಾರ ಮುರಿದ್ರೆ ಮಾಡಿಸ್ಬೋದು ಹೇಗೆ ಒಬ್ಬ ಹೆಂಡತಿ ಸತ್ತಿದ್ರೂ ಕೂಡ ಮತ್ತೊಂದು ಹೆಂಡತಿಯನ್ನು ತರ್ಬೋದು ಆದರೆ ತಂದೆ ತಾಯಿಯನ್ನು ಅಂತಂದರೆ ತಂದೆ ಹೆತ್ತ ತಂದೆ ತಾಯಿ ಹಡೆದಂತಹ ತಂದೆ ತಾಯಿ ಅಂತಂದರೆ ಹೆತ್ತ ತಂದೆ ತಾಯಿ ಏನಾದರೂ ತೀರ್ಕೊಂಡ್ರೆ ಮತ್ತೆ ಅವರನ್ನು ವಾಪಸ್ಸು ತರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅದರಿಂದ ತಂದೆ ತಾಯಿಯ ಮಹತ್ವ ಎಂಥದ್ದು ಅನ್ನೋದನ್ನು ಇಲ್ಲಿ ಜನಪದರು ಹೇಳ್ತಾ ಇರೋದು ಅದರಿಂದ ತಂದೆ ತಾಯಿಯನ್ನು ನಾವು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ ಮುಂದೆ ನೋಡಿ ಹಾಲುಂಡ ತವರಿಗೆ ಏನೆಂದು ಹರಸಾಲಿ ಹೊಳೆದಂಡೆಯಲ್ಲಿರುವ ಕರಕೀಯ ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಹಾಲುಂಡ ತವರಿಗೆ ಏನೆಂದು ಹರಸಾಲಿ ಹೊಳೆದಂಡೆಯಲ್ಲಿರುವ ಕರಕೀಯ ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಇಲ್ಲಿ ಒಬ್ಬ ಗರತಿ ಹೆಣ್ಣು ಮಗಳು ತನ್ನ ತವರು ಮನೆಗೆ ಹರಸಿ ಹಾರೈಸಿ ಹೇಳ್ತಾ ಇರೋದು ಏನಂತಂದರೆ ನೋಡಿ ಹೆಣ್ಮಕ್ಳು ಮಾತ್ರ ಈ ರೀತಿ ಹರಸಿ ಹಾರೈಸಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಅದಕ್ಕೆ ಎಷ್ಟೋ ಜನ ಇವತ್ತಿಗೂ ಕೂಡ ಹೇಳ್ತಾರೆ ಅಪ್ಪ ಗಂಡು ಮಕ್ಕಳು ಬೇಡ ಹೆಣ್ಣುಮಕ್ಕಳೇ ಇರಲಿ ಅಂತ ಹೇಳಿ ಅಂದರೆ ಹೆಣ್ಣು ಮಾತ್ರ ತವರು ಮನೆಯನ್ನು ತವರು ಮನೆಯವರನ್ನು ತುಂಬ ಜೋಪಾನವಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಆಕೆ ಮಾತ್ರ ತೀರಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾರೆ ಹಾಗೆ ಇಲ್ಲಿ ಜನಪದ ಒಬ್ಬ ಹೆಣ್ಣುಮಗಳು ಗರತಿಯಾದಂತಹ ಒಬ್ಬ ಹೆಣ್ಣು ಮಗಳು ತನ್ನ ತವರಿನ ಬಗ್ಗೆ ಯಾವ ರೀತಿ ಹಾರೈಸ್ತಾಳೆ ಅಂತಂದರೆ ಹಾಲುಂಡ ತವರಿಗೆ ಏನೆಂದೂ ಹರಸಾಲಿ ಹಾಲುಂಡ ಬೆಳೆದಂತಹ ತವರಿಗೆ ನಾನು ಏನಂತ ಹರಸಲಿ ಏನಂತ ನಾನು ಹೇಳಲಿ ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಕರಕಿ ಅಂತಂದರೆ ಗರಿಕೆ ಅಂತ ಗರಿಕೆ ಹುಲ್ಲು ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಗರಿಕೆ ಹುಲ್ಲು ಹೊಳೆದಂಡೆಯಲ್ಲಿ ತುಂಬ ವಿಶಾಲವಾಗಿ ಬೆಳ್ಕೊಳ್ಳುತ್ತೆ ಹಾಗೆ ಹೊಳೆ ದಂಡೆಯಲ್ಲಿರುವಂತಹ ಹೊಳೆಯ ದಡದಲ್ಲಿ ಇರುವಂತಹ ಗರಕೆಯ ಹುಲ್ಲು ಗರಕೆಯ ಕುಡಿಯಂಗ ಗರಕೆಯ ಚಿಗುರು ಹೇಗೆ ಬೆಳ್ಕೊಳ್ಳುತ್ತೋ ಹಾಗೆ ನನ್ನ ತವರು ಮನೆಯವು ಕೂಡ ಹಬ್ಬಲಿ ಅವರ ರಸಬಳ್ಳಿ ಅವರ ವಂಶವೂ ಕೂಡ ಆ ರೀತಿ ವೃದ್ಧಿಯಾಗಲಿ ಅನ್ನೋದನ್ನು ಒಬ್ಬ ಹೆಣ್ಣು ಮಗಳು ಇಲ್ಲಿ ಹಾರೈಸಿ ತವರು ಮನೆಯಾಗೆ ಹಾರೈಸಿ ಹೇಳ್ತಾ ಇದ್ದಾಳೆ ಹೇಗೆ ಹಾಲುಂಡ ತವರಿಗೆ ನಾನು ಏನಂತ ಹರಸಲಿ ಹೊಳೆದಂಡೇಲಿರುವಂತಹ ಗರಕಿಯ ಕುಡಿ ಹೇಗೆ ಇದೆಯೋ ಚಿಗುರು ಹೇಗೆ ಬೆಳೀತಾ ಇದೆಯೋ ಹಾಗೆ ನನ್ನ ತವರು ಮನೆಯು ಕೂಡ ಹಬ್ಬಲಿ ಅವರ ರಸಬಳಿ ತವರು ಮನೆಯ ವಂಶವೂ ಕೂಡ ಆ ರೀತಿ ವೃದ್ಧಿ ಆಗಲಿ ಅಂತ ಹೇಳಿ ಒಬ್ಬ ಹೆಣ್ಣುಮಗಳು ಇಲ್ಲಿ ಹಾರೈಸಿ ಹೇಳ್ತಾ ಇದ್ದಾಳೆ ತವರು ಮನೆಗೆ ಹಾರೈಸಿ ಹೇಳ್ತಾ ಇದ್ದಾಳೆ ಇದಿಷ್ಟು ಕೂಡ ಈ ಜನಪದ ಭಾಗದಲ್ಲಿ ತಿಳ್ಕೊಳ್ಳುವಂಥದ್ದು ನೀವು ಇಷ್ಟುವರೆಗೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಹೇಗೆ ಬಡತನ ಶ್ರೀಮಂತಿಕೆ ಅಂತ ಹೇಳಿ ಬಂದಾಗ ಯಾವ ರೀತಿ ಇರಬೇಕು ಒಬ್ಬ ಹೆತ್ತ ತಾಯಿ ತನ್ನ ಮಗುವನ್ನು ಯಾವ ರೀತಿ ನೋಡ್ಕೋತಾಳೆ ಮತ್ತು ಆ ಕೂಸನ್ನು ಬಡತನ ಬಂತು ಅಂತ ಹೇಳಿ ಕೂಸನ್ನು ಯಾಕೆ ಬೈಬಾರ್ದು ಅನ್ನೋದನ್ನು ಕೂಡ ಜನಪದರು ಹೇಳ್ತಾಳೆ ನೆರೆ ಹೊರೆಯವರು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ಸ್ನೇಹದ ಒಂದು ಮಹತ್ವವನ್ನು ಕೂಡ ತಿಳಿಸ್ತಾರೆ ಎಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥವರ ಸ್ನೇಹವನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾರೆ ಆಮೇಲೆ ನಮ್ಮ ಜೀವನ ಸಾರ್ಥಕವಾಗಬೇಕು ಅಂತಂದರೆ ನಾವು ಯಾವ ರೀತಿ ಬಾಳಬೇಕು ಬದುಕಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಹೆತ್ತ ತಾಯಿ ಮತ್ತು ಮಗಳ ಒಂದು ಬಗ್ಗೆಯೂ ಕೂಡ ಹೇಳ್ತಾರೆ ಮಗಳು ತನ್ನ ಹೆತ್ತ ತಾಯಿಯ ಬಗ್ಗೆ ಇಟ್ಕೊಂಡಿರುವಂತಹ ಪ್ರೀತಿಯನ್ನು ಮತ್ತು ತನ್ನ ಸಹೋದರನಿಗೆ ಯಾವ ರೀತಿ ಬುದ್ಧಿವಾದವನ್ನು ಹೇಳ್ತಾಳೆ ಅನ್ನೋದನ್ನು ತವರು ಮನೆಯಲ್ಲಿ ಯಾವುದು ತಂಪನ್ನು ನೀಡೋದು ಅನ್ನೋದನ್ನು ಮತ್ತು ಆ ತವರು ಮನೆಯಲ್ಲಿರುವಂತಹ ತಂದೆ ತಾಯಿಯರ ಮಹತ್ವವನ್ನು ಕೂಡ ಹೇಳ್ತಾ ತವರು ಮನೆಗೆ ಹಾರೈಸಿ ಒಬ್ಬ ಹೆಣ್ಣುಮಗಳು ಯಾವ ರೀತಿ ಹಾರೈಸ್ತಾಳೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ನಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೊಳ್ಳುವಂತಹ ಬಹಳ ಮುಖ್ಯವಾದಂತಹ ಅಂಶಗಳು ಈ ಜನಪದ ಪದ್ಯದಲ್ಲಿ ಇದೆ ನೀವು ಕೂಡ ಅದನ್ನು ಅಳವಡಿಸ್ಕೊಂಡು ನಿಮ್ಮ ಬಾಳನ್ನು ಕೂಡ ಸುಂದರವಾಗಿ ರೂಪಿಸ್ಕೋತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು